ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಜರ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ. ಒಬ್ಬ ಮಾಮೂಲಿ ಮನುಷ್ಯ ಕೇವಲ 380 ರೂಪಾಯಿಗಳನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಮೋಟಾರ್ ಸೈಕಲ್ ಜೊತೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಸುಮಾರು 400 ಕೋಟಿ ರೂಪಾಯಿಗಳ ಆಸ್ತಿಗಳನ್ನು ಮಾಡಿ ತನ್ನ ಪರಿಶ್ರಮ, ತ್ಯಾಗ, ಬಲಿದಾನ ಮತ್ತು ತನ್ನ ಸಾಧನೆಗಳ ಮೂಲಕ ಇಡೀ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ತನ್ನ ಪತ್ರಿಕೋದ್ಯಮದ ಮೂಲಕ ಗೊತ್ತಾದ ಆ ವ್ಯಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ರವಿ ಬೆಳಗೆರೆ ಅವರು ಹುಟ್ಟಿದ್ದು 15 ಮಾರ್ಚ್ 1958 ಬಳ್ಳಾರಿಯಲ್ಲಿ. ಪ್ರಾಥಮಿಕ ಶಾಲಾ ಶಿಕ್ಷಣ ಬಳ್ಳಾರಿಯಲ್ಲೇ ಮುಗಿಸಿದರು. ಪ್ರೌಢ ಶಿಕ್ಷಣ ತುಮಕೂರಿನಲ್ಲಿ ಆಯಿತು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದರು. ಬಳ್ಳಾರಿ, ಹುಬ್ಬಳ್ಳಿ, ಹಾಸನದಲ್ಲಿ ಪ್ರಾಥಮಿಕವಾಗಿ ಉಪನ್ಯಾಸಕ ವೃತ್ತಿ ಆರಂಭ ಮಾಡಿದರು. ಇವರಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ಲಲಿತಾ, ಇವರಿಗೆ ಭಾವನಾ ಬೆಳಗೆರೆ, ಚೇತನಾ ಬೆಳಗೆರೆ ಮತ್ತು ಕರ್ಣ ಎನ್ನುವ 3 ಮಕ್ಕಳಿದ್ದಾರೆ. ಎರಡನೇ ಹೆಂಡತಿ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ಯಶೋಮತಿ, ಇವರಿಗೆ ಒಬ್ಬ ಮಗ, ಅವನ ಹೆಸರು ಹಿಮವಂತ್ ಬೆಳಗೆರೆ. ರವಿ ಬೆಳಗೆರೆ ಅವರು ಕರ್ನಾಟಕದ ಪ್ರಮುಖ ಪತ್ರಿಕೋದ್ಯಮಿ ಹಾಗೂ ಸಾಹಿತಿ ಕೂಡ ಹೌದು. ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿ ಜನಿಸಿರುವ ಇವರು ಇತಿಹಾಸ ಉಪನ್ಯಾಸಕರಾಗಿ ವೃತ್ತಿ ಜೀವನ ಪ್ರಾರಂಭಿಸುತ್ತಾರೆ. ವೃತ್ತಿ ಜೀವನದ ಆರಂಭದಲ್ಲಿ ಆರ್ಥಿಕ ತೊಂದರೆಗಳಿಂದ ಹಲವಾರು ಚಿಕ್ಕಪುಟ್ಟ ಕೆಲಸಗಳನ್ನು ಮಾಡಿದ ಇವರು ನಂತರ 1995ರಲ್ಲಿ ಬೆಂಗಳೂರಿಗೆ ಬಂದು ಹಲವು ಸ್ನೇಹಿತರ ಸಹಾಯದಿಂದ ಹಾಯ್ ಬೆಂಗಳೂರು ಎಂಬ ಪತ್ರಿಕೆ ಆರಂಭಿಸುತ್ತಾರೆ. ಭೂಗತ ಲೋಕದ ಹಲವಾರು ಮುಖಗಳನ್ನು ತೆರೆದಿಟ್ಟ ಈ ಪತ್ರಿಕೆ ಕೇವಲ ಕೆಲವೇ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಿಡುತ್ತೆ. ಬಾಲ್ಯದಲ್ಲಿ ಕಷ್ಟವಾದಾಗ ಮನೆ ಮನೆಗೆ ಹಾಲು ಹಾಕಿದ್ದುಂಟು ರವಿಯವರು. ಹಾಗೆ ದೇವರನ್ನು ಹುಡುಕಬೇಕೆಂದು ಹಿಮಾಲಯಕ್ಕೆ ಕೂಡ ಹೋಗಿ ಬಂದಿದ್ದರಂತೆ. ಆದರೆ ರವಿ ಬೆಳಗೆರೆಯವರು ಒಬ್ಬ ನಾಸ್ತಿಕರು. ಉಪನ್ಯಾಸಕರಾಗಿ 120 ರೂಪಾಯಿ ಸಂಬಳದಿಂದ ಮನೆ ಹೊರುತ್ತಿದ್ದ ರವಿ ಬೆಳಗೆರೆಯವರು ಇಂದು ಬೆಂಗಳೂರಿನಲ್ಲಿ ಪ್ರಾರ್ಥನಾ ಎಂಬ ಶಾಲೆಯನ್ನು ತೆರೆದಿದ್ದಾರೆ. ನಂತರ ಯುವ ಮನಸ್ಸುಗಳಿಗಾಗಿ ಓ ಮನಸ್ಸೆ ಪತ್ರಿಕೆ ಆರಂಭಿಸುತ್ತಾರೆ. ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕ್ರೈಮ್ ಡೈರಿ ಶೋ ಇವರಿಗೆ ತುಂಬ ಹೆಸರನ್ನು ತಂದುಕೊಟ್ಟು ಬಿಡುತ್ತೆ. ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಇದರಲ್ಲಿ ಕೆಲವು ಪುಸ್ತಕಗಳು ತುಂಬ ವಿವಾದಾತ್ಮಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಈ ಟಿವಿ ಕನ್ನಡದಲ್ಲಿ ಇವರ ನಿರೂಪಣೆಯ ಎಂದು ಮರೆಯದ ಹಾಡು ಕನ್ನಡದ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು. ಕೆಲವು ಕಿರುತೆರೆ ಮತ್ತು ಚಿತ್ರಗಳಲ್ಲಿ ಸಹ ನಟಿಸಿದ್ದಾರೆ. ಇವರ ಮೊದಲ ಪತ್ನಿಯ ಮಗಳಾದ ಭಾವನಾ ಕನ್ನಡದ ಚಿತ್ರನಟ ಶ್ರೀನಗರ ಕಿಟ್ಟಿಯವರನ್ನು ಮದುವೆಯಾಗಿದ್ದಾರೆ. ಕೆಲವು ಆಪಾದನೆ ಮತ್ತು ವಿವಾದಗಳಿಂದ ಸುದ್ದಿಯಾಗಿರುವ ಇವರು 2017ರಲ್ಲಿ ಕೊಲೆ ಆರೋಪದ ಮೇಲೆ ತಾತ್ಕಾಲಿಕ ಬಂಧನಕ್ಕೆ ಒಳಗಾಗಿದ್ದರು. ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯ ಬಿ ರವಿ ಎಂಬ SLC ಫೇಲಾದ ಹುಡುಗ ಏರಿದ ಎತ್ತರ, ಕಂಡ ಪಾತಾಳ ಕಡಿಮೆ ಏನಲ್ಲ. 1995ರಲ್ಲಿ ವಿದ್ಯಾಪೀಠ ಸರ್ಕಲ್ನ ಒಂದು ಪುಟ್ಟ ಅಂಗಡಿಯೊಂದರಲ್ಲಿ ಶುರುವಾದ ಹಾಯ್ ಬೆಂಗಳೂರು ವಾರಪತ್ರಿಕೆಯನ್ನ ಬೆಂಗಳೂರಿನ ಗಡಿ ದಾಟಿಸುವ ಕೂಡ ಉದ್ದೇಶ ರವಿ ಬೆಳಗೆರೆ ಅವರಿಗೆ ಇರಲಿಲ್ಲ. ಆದರೆ ಆ ಪತ್ರಿಕೆ ಕರ್ನಾಟಕದ ಮನೆ ಮಾತಾಯಿತು. ರವಿ ಬೆಳಗೆರೆ ಎಂಬ ಪತ್ರಕರ್ತ ಅದೆಷ್ಟೋ ಸಾವಿರ ಮಂದಿಯ ಕಣ್ಣಿಗೆ ಬೆರಗಿನಂತೆ ಕಂಡರು. 22 ವರ್ಷದ ಪ್ರಯಾಣದಲ್ಲಿ ಹಾಯ್ ಬೆಂಗಳೂರು, ಓ ಮನಸೆ, ಎಂದು ಮರೆಯದ ಹಾಡು, ಪ್ರಾರ್ಥನಾ ಶಾಲೆ, ಕ್ರೈಮ್ ಡೈರಿ ಎಲ್ಲ ಮುಗಿದು ಕೆಲವು ದಿನ CCB ವಶದಲ್ಲಿದ್ದ ರವಿ ಬೆಳಗೆರೆಯವರಿಗೆ, ನನ್ನನ್ನು ನೀವು ಏನು ಮಾಡಬಲ್ಲೇರಿ, ಬೀದಿಗೆ ತರ್ತೀರಾ, ನಾನು ಎದ್ದು ಬಂದಿದ್ದೆ ಅಲ್ಲಿಂದ, ಅದಕ್ಕಿಂತ ಇನ್ನೇನು ಹೆಚ್ಚು ಮಾಡಿಕೊಳ್ಳಲು ಸಾಧ್ಯ ನೀವು ಎಂದು ರವಿ ಬೆಳಗೆರೆಯವರು ಆಗಾಗ ಹೇಳುತ್ತಿದ್ದರು. ಅನಂತರ ಕಾರ್ಗಿಲ್ ಯುದ್ಧದ ವರದಿ ಮಾಡಿದರು. ಅಫ್ಘಾನಿಸ್ತಾನದ ಯುದ್ಧ, ಗುಜರಾತ್ ಭೂಕಂಪ, ಒರಿಸ್ಸಾ ಚಂಡಮಾರುತದ ವರದಿ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಎಂದು ತೋರಿಸಿಕೊಟ್ಟರು. ಕನ್ನಡ ವಾರಪತ್ರಿಕೆಯ ಸಂಪಾದಕರಿಗೆ ಈ ಪರಿಯ ಯಶಸ್ಸು ಕೀರ್ತಿ ಆವರಿಸಿಕೊಂಡಿದ್ದು ಇದು ಎರಡನೆಯ ವ್ಯಕ್ತಿಯಾಗಿ. ಮೊದಲ ಸಾಲಿನಲ್ಲಿ ಪಿ ಲಂಕೇಶ್ ಅವರು ನಿಲ್ತಾರೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ನಡೆದ ಶೂಟೌಟ್ ಪ್ರಕರಣವೊಂದು ರವಿ ಬೆಳಗೆರೆ ಅವರ ಪಾಲಿಗೆ ಎದುರಾದ ಮತ್ತೊಂದು ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಿಂದ ಎದ್ದು ಬಂದು ಮತ್ತೆ ಬರೆಯಲು ಕೂತ ರವಿ ಬೆಳಗೆರೆ ಅವರು ಈ ವಿಚಾರದಲ್ಲಿ ಗೋಪಾಲಕೃಷ್ಣ ಅಡಿಗರು ಬರೆದ ಸಾಲು ಕತ್ತಲಲ್ಲಿ ಬೆಳೆಯುವುದೆಂದೇ ಕೆಲಸ ಎಂಬುದು ಬಹಳ ಅಚ್ಚುಮೆಚ್ಚು. ಅಕ್ಷರ ಬ್ರಹ್ಮ, ಅಕ್ಷರ ಮಾಂತ್ರಿಕ, ಕನ್ನಡ ಪತ್ರಿಕೋದ್ಯಮವನ್ನು ಆಳಿದ ಪ್ರಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಅವರು. ದೈತ್ಯ ದುಡಿಮೆ, ಕ್ರೈಮ್ ಡೈರಿ ಎಂಬುದನ್ನು ಈ ಟಿವಿ ಅವರಿಗಾಗಿ ನಡೆಸಿಕೊಡುತ್ತಿದ್ದ ರವಿ ಬೆಳಗೆರೆ ಅವರ 4-5 ವರ್ಷದಿಂದ ಹೆಚ್ಚು ಕಾಲ ಗಡಿಯಾರ ನೋಡದೆ ಬರೆದಿದ್ದಾರೆ, ಮಾತನಾಡಿದ್ದಾರೆ. ಹಾಯ್ ಬೆಂಗಳೂರು ವಾರಪತ್ರಿಕೆ, ಓ ಮನಸೆ ಪಾಕ್ಷಿಕ ಪತ್ರಿಕೆ, ಕ್ರೈಮ್ ಡೈರಿ ಕಾರ್ಯಕ್ರಮ, ಪ್ರಾರ್ಥನಾ ಶಾಲೆಯ ಕೆಲಸಗಳನ್ನು ಒಂದೇ ಸಲಕ್ಕೆ ಮೈಮೇಲೆ ಎಳೆದುಕೊಂಡವರು ರವಿ ಬೆಳಗೆರೆ ಅವರು. ಇಮೇಜ್ ಬದಲಿಸಿದ ಎಂದು ಮರೆಯದ ಹಾಡು ರವಿ ಬೆಳಗೆರೆ ಅವರ ಇಮೇಜ್ ಬದಲಾಯಿಸಿದ್ದು ಮತ್ತೊಂದು ಪತ್ರಿಕೆ ಓ ಮನಸೆ. ಎಂದು ಮರೆಯದ ಹಾಡು ಕಾರ್ಯಕ್ರಮಗಳು
ಅವರನ್ನ ಜನಪ್ರಿಯತೆಯ ತುತ್ತ ತುದಿಗೆ ಕೂರಿಸಿದ್ದು ಕ್ರೈಮ್ ಡೈರಿ ಕಾರ್ಯಕ್ರಮ. ಅವರ ಧ್ವನಿ ಭಾಷೆಯನ್ನ ಮನೆ ಮನೆಗೆ ತಲುಪಿಸಿದ ಕಾರ್ಯಕ್ರಮವದು. ಜನಪ್ರಿಯ ಸಿನಿಮಾದಲ್ಲಿನ ನಟನೆ, ಚಿತ್ರರಂಗದಲ್ಲಿನ ಕೆಲಸ, ಬೆಳಗ್ಗೆ ಹೊತ್ತು ಬರುತ್ತಿದ್ದ ರೇಡಿಯೋ ಕಾರ್ಯಕ್ರಮ, ಬೆಳಗ್ಗೆ ರವಿ ಬೆಳಗೆರೆ, ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ನಿರ್ದೇಶನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ಆಡಿಯೋ ಸಿಡಿಗಳು, ಇವೆಲ್ಲದರಿಂದ ಬೆಳಗೆರೆ ಯುವಜನರ ಪಾಲಿಗೆ ಪ್ರಿಯರಾದರು ಹಾಗೂ ಜನಪ್ರಿಯರಾದರು. ಇನ್ನು ರವಿ ಬೆಳಗೆರೆ ಅವರ ರಾಜಕೀಯ ಪ್ರಸ್ತಾವಕ್ಕೆ ಬಂದರೆ, 2008 ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ರವಿ ಬೆಳಗೆರೆ ಅವರ ಮಾತಿನ ಪ್ರಭಾವದ ಉಚ್ಚಾಯ ಸ್ಥಿತಿ ಅದು. ಅವರ ಫಸ್ಟ್ ಹಾಫ್ 50ನೇ ವರ್ಷ ತುಂಬಿದ್ದಕ್ಕಾಗಿ ಹೊರಬಂದ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಜಕಾರಣಿ ಶ್ರೀರಾಮುಲು ಅವರನ್ನ ವೇದಿಕೆಯಲ್ಲಿ ನಿಲ್ಲಬೇಕು, ಮುಂದೆ ಬರಬೇಕು, ಈಗ ಹೋಗಿ ಕೂತುಕೊಳ್ಳಿ ಎಂದು ಹೇಳಿದ ನಂತರ ಅವರು ಹೇಳಿದಂತೆ ಸಚಿವರು ಕೇಳಿದಾಗ, ಇಷ್ಟಾದರೂ ಸಾಕಲ್ಲವಾ, ನಾನು ರಾಜಕೀಯಕ್ಕೆ ಬರುವ ಅಗತ್ಯವೇನಿದೆ ಎಂದು ಹ್ಯೂಮರಸ್ ಆಗಿ ಮಾತನಾಡಿದ್ದರು. ದುನಿಯಾ ವಿಜಯ್ ಅಭಿನಯದ ಭೀಮಾ ತೀರದ ಹಂತಕರು ಬಿಡುಗಡೆ ಆದ ವೇಳೆಯಲ್ಲಿ ಆ ಸಿನಿಮಾದ ನಿರ್ಮಾಪಕರು ಹಾಗೂ ನಿರ್ದೇಶಕರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದರು. ಅಲ್ಲಿಂದ ಆಚೆಗೆ ನಿಧಾನವಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದು ತುಂಬ ಅಂದರೆ ತುಂಬ ಕಡಿಮೆ ಆಯಿತು. ಅನಾರೋಗ್ಯದ ಸಮಸ್ಯೆ ಎದುರಾಯಿತು. ಇದೀಗ ಅವರ ಮೇಲೆ ಸಹೋದ್ಯೋಗಿ ಸುಪಾರಿ ನೀಡಿದ ಆರೋಪ ಎದುರಾಗಿ ಸಿಸಿಬಿ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದರು. ರವಿ ಬೆಳಗೆರೆ ಅವರು ಬರೆದ ಪುಸ್ತಕ ಕವಿರಾಜ ಮಾರ್ಗವಲ್ಲ, ಅದು ಕಾಮರಾಜ ಮಾರ್ಗ. ರಾಜ್ ಲೀಲಾ ವಿನೋದ್, ರಾಜ್ ರಹಸ್ಯ ಬಹು ಚರ್ಚೆಗೆ ಹಾಗೂ ವಿವಾದಕ್ಕೆ ಕಾರಣವಾದವು. ಬಾಟಮ್ ಐಟಮ್, ಹಿಮಾಲಯನ್ ಬ್ಲಂಡರ್, ಹೇಳಿ ಹೋಗು ಕಾರಣ, ಸರ್ಪ ಸಂಬಂಧ, ಮಾಟಗಾತಿ, ಪಾಪಿಗಳ ಲೋಕದಲ್ಲಿ ಅಂತಹ ಪುಸ್ತಕಗಳು ಅವರ ಬೆಸ್ಟ್ ಸೆಲ್ಲರ್ ಪುಸ್ತಕಗಳು. ಹಾಗೆ ಅದ್ಭುತ ಕಥೆಗಾರನಾಗಿ ಹೆಸರು ಪಡೆದ ರವಿ ಬೆಳಗೆರೆ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದರು. ರವಿ ಬೆಳಗೆರೆ ಅವರು 3 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ರವಿ ಬೆಳಗೆರೆ ಅವರ ಓದುತ್ತಿರುವ ಪುಸ್ತಕವನ್ನೊಮ್ಮೆ ಪಕ್ಕಕ್ಕಿಟ್ಟು ಕಣ್ಣಲ್ಲಿ ಬಂದಿರುವ ಕಣ್ಣೀರನ್ನು ಒರೆಸಿಕೊಂಡು ಪುನಃ ಓದುವಂತಾದರೆ ಅದೇ ನನಗೆ ಸಿಗುವ ಸಂತೃಪ್ತಿ ಎಂದು ಹೇಳುತ್ತಿದ್ದರು. ರವಿ ಬೆಳಗೆರೆಯವರು ಓದುಗರಿಂದ ಬಯಸುವ ಪ್ರತಿಕ್ರಿಯೆ ಇಷ್ಟೇ ಆಗಿತ್ತು. ಬರಹಗಾರ ಬರೆಯುವ ಯಾವುದೇ ಬರಹ ಓದುಗರ ಮೇಲೆ ಪ್ರಭಾವವನ್ನು ಉಂಟು ಮಾಡಬೇಕು. ಓದುಗರ ಮನ ಕಲಕುವ, ಮನಸೆಲೆಯುವ, ಮನಸೂರೆಗೊಳ್ಳುವ ಶಕ್ತಿ ಕೇವಲ ರವಿ ಬೆಳಗೆರೆಯವರ ಬರಹಗಳಿಗೆ ಮಾತ್ರ ಇದೆ ಎಂದರೆ ಖಂಡಿತ ಅತಿಶಯೋಕ್ತಿ ಎನಿಸಲಾರದು. ರವಿ ಬೆಳಗೆರೆ ಅವರು ಬಿಗ್ ಬಾಸ್ ಸ್ಪರ್ಧಿ ಆದಾಗ ದೊಡ್ಡ ಸುದ್ದಿ ಆಗಿತ್ತು. ಆದರೆ ಮನೆ ಒಳಗೆ ನಡೆದ ರವಿ ಬೆಳಗೆರೆ ಕಮಾಲ್ನೇ ಬೇರೆ. ಎಲ್ಲರ ನೆಚ್ಚಿನ ಸ್ಪರ್ಧಿ ಆಗಿಬಿಟ್ಟರು. ತುಂಬ ಒರಟ, ಆಕ್ರಮಶಾಲಿ ಆಗಿರಬಹುದು ಅಂದುಕೊಂಡಿದ್ದರು. ಕರ್ನಾಟಕದ ಜನತೆ ರವಿ ಬೆಳಗೆರೆಯವರ ಪ್ರೀತಿಯ ಮಾತು ಮತ್ತು ಮನಸ್ಸು ನೋಡಿ ಎಲ್ಲರೂ ಬೆರಗಾದರು. ಅವರ ವ್ಯಕ್ತಿತ್ವ ಒಂಥರ ವಿಚಿತ್ರ. ಹಾಯ್ ಬೆಂಗಳೂರು ಅಲ್ಲಿ ಡಾನ್ ಥರ ಕಂಡ ರವಿ ಬೆಳಗೆರೆ ಲೇಖನಿ ಅದರಲ್ಲೇ ಬರೆಯುವ ಲವಲವಿಕೆಯ ಲವರ್ ಬಾಯ್ ಲೇಖನಿ ಆಗಿಬಿಡುತ್ತದೆ. ಕೆಲವೊಮ್ಮೆ ಪಾಪಿಗಳ ಲೋಕದಲ್ಲಿ ಬರೆದರೆ ಇನ್ನು ಕೆಲವು ಬಾರಿ ಓ ಮನಸೆಯ ಯುವ ಹೃದಯಗಳಿಗೆ ಅವರ ಮೃದು ಸ್ವಭಾವ ಇಷ್ಟ ಆಗುತ್ತಿತ್ತು. ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನೆಂದರೆ, ರವಿ ಬೆಳಗೆರೆ ಅವರು ಯಾವತ್ತೂ ತಂದೆಯ ಬಗ್ಗೆ ಮಾತನಾಡಿದ್ದಿಲ್ಲ. ಆದರೆ ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಒಂದು ಇಂಟರ್ವ್ಯೂವಲ್ಲಿ ಅವರ ಬಯಾಲಜಿಕಲ್ ಫಾದರ್ ಖ್ಯಾತ ಸಾಹಿತಿ ಬೀಚಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಗೊತ್ತಾಗಿರಬೇಕು ಅವರಿಗೆ ಅಷ್ಟು ಜನಮನ ಸೆಳೆಯುವ, ಬರೆಯುವ, ಮಾತಿನ ಮತ್ತು ಹಾಸ್ಯ ಚಟಾಕಿಯ ಶೈಲಿ ಬಂದಿರುವುದು ಅವರ ತಂದೆ ಅವರಿಂದ. ಇದು ಸುಳ್ಳು ನಿಜವೋ ಗೊತ್ತಿಲ್ಲ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ವೀಕೆಂಡ್ ವಿತ್ ರಮೇ ಸೀಸನ್ನಲ್ಲಿ ರವಿ ಬೆಳಗೆರೆ ಅವರ ಎಪಿಸೋಡ್ ಶೋ ಶೂಟಿಂಗ್ ಆದರೂ ಸಹ ಆ ವಾಹಿನಿಯ ಅವರು ನಾನಾ ಕಾರಣಗಳಿಂದ ಬೆಳಗೆರೆ ಶೋ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನೋ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಎನ್ನುವುದು ಸೋಜಿಗದ ಸಂಗತಿ ಕೂಡ ಹೌದು. ರವಿ ಬೆಳಗೆರೆ ಅವರು ಸಮಯಕ್ಕೆ ಅತಿ ಬೆಲೆ ಕೊಡ್ತಾ ಇದ್ರು. ಒಂದು ಸಣ್ಣ ಘಟನೆ ಹೇಳ್ತೀನಿ ಕೇಳಿ, ನಿಮಗೆ ಅರ್ಥವಾಗುತ್ತೆ. ಒಂದು ರಾತ್ರಿ ರವಿ ಬೆಳಗೆರೆ ಅವರು, ವಿಜಯ್ ಸಂಕೇಶ್ವರ್ ಅವರು, ಚಿತ್ರನಟ ಅವಿನಾಶ್ ಅವರು ಚೆನ್ನಾಗಿ ಪಾರ್ಟಿ ಮಾಡಿ ಮಲಗುತ್ತಾರೆ. ರವಿ ಬೆಳಗೆರೆ ಅವರು ಎಂದಿನಂತೆ ಬೆಳಗ್ಗೆ 5 ಎದ್ದು ತಮ್ಮ ದಿನಚರಿ ಶುರು ಮಾಡಲು ಎದ್ದಾಗ ಆಲ್ರೆಡಿ 3:30 ಎದ್ದು ವಿಜಯ್ ಸಂಕೇಶ್ವರ್ ಅವರು ಒಂದು ಟೇಬಲ್ ಮೇಲೆ ಕುಳಿತು ಪುಸ್ತಕ ಓದುತ್ತಾ ಅವರ ದಿನಚರಿ ಪ್ರಾರಂಭ ಮಾಡಿರುತ್ತಾರೆ. ಈ ಘಟನೆ ಬೆಳಗೆರೆ ಅವರು ಹೇಳುತ್ತಾ, ಅವರಿಗಿಂತ 1 ಯಾರಾದರೂ ಹೆಚ್ಚು ಓದಿಬಿಟ್ರೆ ರವಿ ಬೆಳಗೆರೆ ಅವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ಬರುತ್ತೆ ಅಂತ ಹೇಳ್ತಾ ಇದ್ರು. ಸಮಯವನ್ನು ಯಾವತ್ತೂ ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ವ್ಯರ್ಥ ಮಾಡದೆ ವಯಸ್ಸಿನಲ್ಲಿ ಇದ್ದಾಗ ದಿನಕ್ಕೆ 18-20 ಕೆಲಸ ಮಾಡಿದರೆ ಸಾಧನೆಯ ಉತ್ತುಂಗಕ್ಕೆ ಏರುತ್ತಾರೆ ಎನ್ನುವುದಕ್ಕೆ ರವಿ ಬೆಳಗೆರೆ ಅವರೇ ನಮಗೆ ಪ್ರತ್ಯಕ್ಷ ಸಾಕ್ಷಿ. ತಮ್ಮ ಪ್ರಾರ್ಥನಾ ಶಾಲೆಯಲ್ಲಿ ಡೊನೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮಲ್ಲಿ ಜಾತಿಯ ಕಾಲಮ್ನೆ ಇಡದೆ ಜಾತ್ಯತೀತ ವ್ಯವಸ್ಥೆಯ ಹರಿಕಾರ ಆಗಿದ್ದಾರೆ. ಇದರ ಜೊತೆ ತಮ್ಮ ಮನೆಯಲ್ಲಿ ಅಂತರ್ಜಾತಿಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಮೂಲತಃ ಇವರು ಬ್ರಾಹ್ಮಣ ಕುಟುಂಬ ಆದರೂ ಒಕ್ಕಲಿಗ ಕಿಟ್ಟಿ ಅವರ ಜೊತೆ ತಮ್ಮ ಮಗಳನ್ನು ಕೊಟ್ಟಿದ್ದಾರೆ. ಈಗಿನ ಕಾಲದ ಯುವಕ ಯುವತಿಯರಿಗೆ ಮೋಸ್ಟ್ಲಿ ಇದು ಆಶ್ಚರ್ಯಕರ ಅನಿಸಬಹುದು. 80-90 ದಶಕದಲ್ಲಿ ಜನಿಸಿದವರಿಗೆ ನೆನಪಿರುತ್ತೆ.
ಒಂದು ವಾರ ಆದ ತಕ್ಷಣ ಹಾಯ್ ಬೆಂಗಳೂರು ವಾರಪತ್ರಿಕೆ ಕಾಯಂ ಓದಗರ ಸಾಲಲ್ಲಿ ನಾವು ಇರ್ತಿದ್ದು ಹಾಗೆ 15 ದಿನಗಳ ಆದ ಮೇಲೆ ಕೂಡ ಓಮನಸೆ ಪತ್ರಿಕೆ ಕೊಂಡುಕೊಂಡು ಓದುವುದರಲ್ಲಿ ಇರುವ ಸುಖ ಈಗಿನ ಯಾವ ಮೊಬೈಲ್ ಗೇಮ್ಸ್ ಅಥವಾ ಟೆಕ್ನಾಲಜಿ ಮಾಡಲಾಗದ ಆ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಆ ಪತ್ರಿಕೆಗಳು ಮಾಡುತ್ತಿದ್ದವು. ಇದು ಕೇವಲ ರವಿ ಬೆಳಗೆರೆ ಅಭಿಮಾನಿಗಳಿಗೆ ಪಕ್ಕ ನೆನಪಿರುತ್ತೆ, ಅಷ್ಟರ ಮಟ್ಟಿಗೆ ಹುಚ್ಚು ಹಿಡಿಸಿದ್ದವು. ಈ ಸಕಲ ಕಲಾವಲ್ಲಭ ಯಾವಾಗಲೂ ತಮ್ಮ ಪದ್ಮನಾಭನಗರದ ಹಾಯ್ ಬೆಂಗಳೂರು ಕಚೇರಿಯಲ್ಲಿ ರಾತ್ರಿ ಮಲಗುತ್ತಿದ್ದರು. ಇನ್ನೊಂದು ಮನಸ್ಸಿಗೆ ನೋವುಂಟು ಮಾಡುವ ವಿಷಯ ಏನೆಂದರೆ 13 ನವೆಂಬರ್ 2020 ತಮ್ಮ ಕಚೇರಿಯಲ್ಲಿ ಬರಹ ಮುಗಿಸಿ ಮಲಗಿದ್ದಾಗ ರಾತ್ರಿ ಸುಮಾರು 2:30 ಹೊತ್ತಿಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದು ನಿಜವಾಗಲೂ ಅಕ್ಷರಗಳೇ ಮೌನವಾಗಿ ಕಣ್ಣೀರು ಹಾಕುವ ಸಮಯ. ಅಕ್ಷರ ಮಾಂತ್ರಿಕನ ಈ ಸಾವು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ಅತಿ ದೊಡ್ಡ ನಷ್ಟವಾಗಿದೆ. ಪತ್ರಿಕೋದ್ಯಮವನ್ನು ವಿಭಿನ್ನವಾಗಿ ಮಾಡಿ ಹೇಗೆ ಸಾಧನೆ ಮಾಡಬೇಕು ಅನ್ನುವವರು, ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದರೆ ಏನು ಅನ್ನುವವರಿಗೆ ರವಿ ಬೆಳಗೆರೆಯವರು ಪತ್ರಿಕೋದ್ಯಮ ಇರುವವರಿಗೆ ಅಜರಾಮರ ಆಗಿಯೇ ಇರುತ್ತಾರೆ. ಒಬ್ಬ ಮನುಷ್ಯ ಬರೀ ದುಡ್ಡು ಮಾಡಬೇಕು ಅಂತ ಹೋದರೆ ಬರೀ ದುಡ್ಡು ಮಾಡ್ತಾನೆ, ಅದೇ ಹೆಸರು ಮಾಡಬೇಕು ಅಂತ ಹೋದರೆ ಬರೀ ಹೆಸರು ಮಾಡ್ತಾನೆ, ಅದೇ ನೀನು ಕೆಲಸ ಮಾಡುತ್ತೇನೆ ಅಂತ ಹೊರಟರೆ ದುಡ್ಡು ಮತ್ತು ಹೆಸರನ್ನು ನಿನ್ನ ಹಿಂದೆಯೇ ಬರುತ್ತೆ ಅಂತ ಬೆಳಗೆರೆಯವರು ನಮಗೆ ಹೇಳಿ ಆದರ್ಶಪ್ರಾಯವಾದ ರೂಟನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಸೊ ಇವರನ್ನು ನಾವು ಪಾಲಿಸೋಣ. ಒಬ್ಬ ಮನುಷ್ಯನಿಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಇರುವುದು ಸರ್ವೇ ಸಾಮಾನ್ಯ. ಹಾಗೆ ರವಿ ಬೆಳಗೆರೆ ಅವರಿಗೆ ಕೂಡ ನಕಾರಾತ್ಮಕ ಅಂಶಗಳು ಇದ್ದಾವೆ. ಆದರೆ ನಾವು ನಕಾರಾತ್ಮಕ ಅಂಶಗಳನ್ನು ಇಗ್ನೋರ್ ಮಾಡಿ ಕೇವಲ ಅವರ ಸಕಾರಾತ್ಮಕ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಆದರ್ಶವಾಗಿ ರೂಢಿಸಿಕೊಂಡು ಮುನ್ನುಗ್ಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.